ವ್ಯಕ್ತಿಯೊಬ್ಬನ ಶವದ ಎದುರು ಕುಳಿತ ಮಂಗವೊಂದು ಮೂಕವಾಗಿಯೇ ರೋಧಿಸುತ್ತಾ ಸಾವಿನ ದುಃಖದಲ್ಲಿ ತಾನೂ ಭಾಗಿ ಎಂಬುದನ್ನು ತೋರಿಸುವ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಮಂಗ ಸುದೀರ್ಘ ಸಮಯ ಅಲ್ಲಿ ಕುಳಿತುಕೊಂಡೇ ಶವವನ್ನು ಅಲುಗಾಡಿಸಲು ಪ್ರಯತ್ನಿಸುತ್ತದೆ. ಅಲ್ಲದೆ ಶವದ ಮುಖಕ್ಕೆ ಅನೇಕ ಬಾರಿ ಮುತ್ತನ್ನಿಡುತ್ತದೆ. ಅಲ್ಲಿದ್ದವರು ಮಂಗನನ್ನು ಓಡಿಸಲು ಪ್ರಯತ್ನಿಸಿದರೂ ಅದು ಕ್ಯಾರೆ ಎನ್ನದೆ ತನ್ನ ಅಂತರಂಗದ ನೋವನ್ನು ವ್ಯಕ್ತಪಡಿಸುತ್ತಿದೆ. ಮನುಷ್ಯನ ಪ್ರೀತಿ ಮತ್ತು ಸಲುಗೆಗೆ ಮೂಕಜೀವಿಗಳ ಮನಸ್ಸು ಸ್ಪಂದಿಸುತ್ತದೆ ಎಂಬುದಕ್ಕೆ ಈ ದೃಶ್ಯವೇ ಸಾಕ್ಷಿ. ಸಾವಿಗೂ ಮುನ್ನ ಈ ವ್ಯಕ್ತಿ ಮಂಗನಿಗೆ ಪ್ರತಿದಿನ ಆಹಾರ ನೀಡುತ್ತಿದ್ದನಂತೆ. ಹಾಗೆ ಕಾಡಿನ ಮಂಗ ಮತ್ತು ಆ ವ್ಯಕ್ತಿಯ ನಡುವೆ ಸಲುಗೆ ಬೆಳೆದಿತ್ತು. ಆಹಾರ ನೀಡುತ್ತಿದ್ದವನು ಇನ್ನಿಲ್ಲ ಎಂಬ ಸತ್ಯವೂ ತಿಳಿಯದ ಮಂಗ ಶವದ ಎದುರು ಕುಳಿತು ಎಬ್ಬಿಸಲು ಪ್ರಯತ್ನಿಸುತ್ತದೆ. ಈತನಿಗೆ ಏನೋ ಸಮಸ್ಯೆಯಾಗಿದೆ ಎಂದುಕೊಂಡು ಮುತ್ತು ನೀಡುತ್ತದೆ. ಮಂಗನ ಈ ವರ್ತನೆ ಅಲ್ಲಿದ್ದವರ ಕಣ್ಣಲ್ಲಿ ನೀರು ತರಿಸಿತ್ತು. ಇದು ಶ್ರೀಲಂಕಾದ ಬ್ಯಾಟಿಕಲೋವದಲ್ಲಿ ನಡೆದ ಘಟನೆ ಎನ್ನಲಾಗಿದೆ. ಪರಿಸರದಲ್ಲಿರುವ ಎಲ್ಲ ಜೀವಿಗಳಿಗೂ ಆ ದೇವರು ಭಾವನೆಗಳನ್ನು ಕೊಟ್ಟಿದ್ದಾನೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ನಮ್ಮ ಧರ್ಮ.